ನೀವು ನೋಡ್ತಾ ಇದ್ದೀರಾ ಕನ್ನಡಿಗರ ಮನೆಗೆದ್ದ ಅಡುಗೆ ಮನೆ ಸ್ಟಾರ್ ಸವಿರುಚಿ ಸಕ್ಕತ್ ಫುಡ್ ಸಿಕ್ಕಾಪಟ್ಟೆ ಫನ್. ಇವತ್ತು ನಮ್ಮ ಅಡುಗೆ ಮನೆಗೆ ಅಡುಗೆ ಮಾಡಕ್ಕೆ ಬರ್ತಿರೋದು ಯುವ ನಟ ಪ್ರತಾಪ್ ಅವರು. ಮನೆ ಮೊದಲು ಪ್ರತಾಪ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರತಾಪ್ ಪ್ಲೀಸ್ ಕಮ್. ಹಾಯ್ ನವ್ಯಾ. ಹಾಯ್ ಪ್ರತಾಪ್, ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಹೇಗಿದ್ಯಾ? ಚೆನ್ನಾಗಿದ್ದೀನಿ, ನೀವು? ಸೂಪರ್ ಆಗಿದ್ದೀನಿ. ಸೊ ಪ್ರತಾಪ್, ನಂಗೆ ನಿಜವಾಗ್ಲೂ ಅಡುಗೆ ಮನೆಗೇನು ಬಂದಿದ್ಯಾ? ಬಂದ ಮೇಲೆ ಅಡುಗೆ ಮಾಡ್ಲೇಬೇಕು. ಅಯ್ಯೋ, ಮಾಡ್ಲೇಬೇಕು, ಅದಕ್ಕೆ ತಾನೇ ಬಂದಿರೋದು. ಸೊ ಕಲ್ತ್ಕೊಂಡು ಬಂದಿದ್ಯಾ ಅಥವಾ ಮುಂಚೆಯಿಂದನೂ ಅಡುಗೆ ಅಭ್ಯಾಸ ಇದೆಯಾ? ಮೊದಲಿಂದ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ. ಶೂಟಿಂಗ್ ಅಲ್ಲಿ ಏನಾದ್ರು ಮಾಡ್ತೀನಿ ಅಂತ ಗೊತ್ತಾದ್ರೆ ಶೂಟಿಂಗ್ ಅಲ್ಲಿ ಅಡುಗೆ ಮಾಡ್ತಾರೆ ಅಂತಾನೆ ಏನು ಹೇಳಿಲ್ಲ ನಾನು. ಸೀರಿಯಸ್ಲಿ? ಹೌದು. ಓಕೆ ಓಕೆ, ಇವತ್ತು ಅಡುಗೆ ಮಾಡಿದ್ಮೇಲೆ ನೆಕ್ಸ್ಟ್ ಶೂಟಿಂಗ್ ಬಂದಾಗ ಹೆಂಗ್ ವಿಚಾರಿಸ್ಕೋಬೇಕು ನೋಡ್ಕೊಂತೀನಿ. ಸೊ ಏನೇನು ರೆಸಿಪಿ ಮಾಡ್ತೀಯಾ ಪ್ರತಾಪ್ ಇವತ್ತು? ಉರಿ ಲಡ್ಡು ಮಾಡೋಣ ಅಂತ ಇದ್ದೀನಿ. ಓಕೆ. ನೆಕ್ಸ್ಟು ಸ್ಟ್ರಾಲೈನ್ ಜ್ಯೂಸ್ ಮಾಡೋಣ ಅಂತ ಇದ್ದೀನಿ. ಓಕೆ. ಆಮೇಲೆ ಪುದೀನ ಚಿಕನ್ ಡ್ರೈ ಮಾಡೋಣ ಅಂತ ಇದ್ದೀನಿ. ಸೊ ಇವತ್ತಿನ ಮೆನು ಇದು. ಹೌದು. ಮೂರು. ಫಸ್ಟ್ ಮಾಡ್ತಿರೋದೇನು? ಉರಿ ಲಡ್ಡು. ಉರಿ ಲಡ್ಡು ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್? ಉರಿ ಲಾಡು. ಬೇಕಾಗಿರೋ ಸಾಮಗ್ರಿಗಳು ಹುರಿಗಡ್ಲೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಸಕ್ಕರೆ. ಓಕೆ, ಹುರಿ ಲಾಡು ಮಾಡೋದಕ್ಕೆ ಫಸ್ಟ್ ಏನು ಮಾಡ್ಕೋಬೇಕು? ಫಸ್ಟು ಹುರಿಗಡ್ಲೆನ ಮಿಕ್ಸಿಲಿ ಹಾಕಿ ರುಬ್ಕೋಬೇಕು. ಸೊ ಡ್ರೈ ಪೌಡರ್ ಮಾಡ್ಕೋಬೇಕಲ್ವಾ? ಹೌದು. ಒಂದು ಬೇಸನ್ ಬೇಕು. ಹಿಟ್ಟು ಹುಡಿ ಆದ್ಮೇಲೆ ತುಪ್ಪ ಹಾಕೋಬೇಕು. ಮೇನ್ ಉರಿ ಲಡ್ಡು ಮಾಡೋದ್ರೆ ತುಪ್ಪದಿಂದ, ಏನಕ್ಕೆ ಅಂದ್ರೆ ಇದು ಮಕ್ಕಳಿಗೆ ತುಂಬಾ ಪೌಷ್ಟಿಕಾಂಶ. ಯಾರಿಂದ ಕಲ್ತಿದ್ದೀನಿ ಈ ರೆಸಿಪಿ ಮಾಡೋದು? ಇದು ಅಕ್ಕ. ಅಕ್ಕನಿಂದ? ನಾನೇನೇ ಕಲ್ತಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಅಕ್ಕನೇ. ಅಕ್ಕ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳ್ತಿದ್ಯ? ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಕ್ಕ ಮಾಡೋ ಯಾವ ಅಡುಗೆ ನಿಂಗೆ ತುಂಬಾ ಇಷ್ಟ? ವೆಜ್ಜು ನಂಗೆ ತುಂಬಾ ಇಷ್ಟ. ವೆಜ್ಜು? ಸೊ ಮದ್ವೆ ಆದ್ಮೇಲೆ ಹೆಂಡತಿ ಏನಾದ್ರು ಅಡುಗೆ ಮಾಡ್ಕೊಟ್ಟಿದ್ಯಾ? ಇಲ್ಲಿಂದ ಶೂಟಿಂಗ್ ಮುಗಿಸ್ಕೊಂಡ್ರೆ ಮನೇಲಿ ಫುಲ್ ಅಡುಗೆ ಮಾಡೋದೇ ಕೆಲಸ. ಯಾಕೆ ಹೆಂಡತಿ ಅಡುಗೆ ಮಾಡಕ್ ಬರಲ್ಲ? ಬರುತ್ತೆ. ನಾನು ಇಲ್ಲದೇ ಇರ್ಬೇಕಾದ್ರೆ ಅವಳು ಅಡುಗೆ ಮಾಡ್ತಾ ಇರ್ತಾಳೆ, ನಾನು ಮನೆಗೆ ಹೋದ್ಮೇಲೆ ನಾನು ತಾನೇ ಅಡುಗೆ ಮಾಡಬೇಕು. ಅಪ್ಪ, ವಾಟ್ ಆರ್ ಶೇರಿಂಗ್. ಹುರುಗಡ್ಲೆ ಪುಡಿ ಮಾಡಿರೋದನ್ನ ತುಪ್ಪಕ್ಕೆ ಹಾಕೋಬೇಕು. ಸರ್, ಫಸ್ಟ್ ಮದುವೆ ಆದ್ಮೇಲೆ ಹೆಂಡತಿಗೆ ಮಾಡ್ಕೊಟ್ಟಿದ್ದು ಅಡುಗೆ ಯಾವುದು ನೀನು? ನಾನು ಮೊದಲು ಮಾಡ್ಕೊಟ್ಟಿದ್ದು ಕೇಸರಿ ಬಾತ್. ಕೇಸರಿ ಬಾತ್? ಕೇಸರಿ ಬಾತ್ ತರನೇ ಇತ್ತ? ಹ್ಮ್, ಮತ್ತೆ ಈಗ ತಿಂತಿರಲ್ಲ, ಗೊತ್ತಾ ನಿಮ್ಗೆ ಯಾವ ತರ ಇರುತ್ತೆ ಅಂತ. ಮದ್ವೆಗೆ ಮುಂಚೆಯಿಂದ ಅಡುಗೆ ಅಭ್ಯಾಸ ಇತ್ತ ನಿನ್ಗೆ? ಹೌದು, ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಮುಂಚೆ ನಾವೆಲ್ಲ ಫ್ರೆಂಡ್ಸ್ ಜೊತೆ ಒಂದೇ ರೂಮ್ ಅಲ್ಲಿ ಇದ್ದವ್ರು ನಾವೆಲ್ಲ. ನಾವು ಹೋಟೆಲ್ ಊಟ ಮಾಡ್ತಾ ಇರ್ಲಿಲ್ಲ. ಹೌದು, ಮುಂಚೆ ಹಾಗೆ ಮಾಡ್ಕೊತಾ ಇದ್ವಿ. ಸೊ ಇದೇ ತರ ಕಡಲೆ ಹಿಟ್ಟು ಬದಲು ಬೇರೆ ಯಾವ್ದಾದ್ರು ಹುರಿ ಹಿಟ್ಟು ಉಪಯೋಗಿಸ್ಕೊಂಡು ಮಾಡ್ಬೋದಾ? ಮಾಡ್ಬೋದು. ಹುಟ್ಟಿದ್ದು ಬೆಳ್ದಿದೆಲ್ಲ ಮೈಸೂರೇನ? ಹುಟ್ಟಿದ್ದು ಬೆಂಗಳೂರು, ಬೆಳ್ದಿದ್ದೆಲ್ಲ ಮೈಸೂರು. ಮೈಸೂರು ಇಷ್ಟನಾ ಬ್ಯಾಂಗ್ಳೂರು ಇಷ್ಟನಾ ಜಾಸ್ತಿ? ನಮಗೆ ಮೈಸೂರೇ ಇಷ್ಟ. ಮೈಸೂರೇ ಇಷ್ಟ? ಏನಕ್ಕೆ ಮೈಸೂರು ಇಷ್ಟ? ಬೆಂಗಳೂರಲ್ಲಿ ತುಂಬಾ ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಮೈಸೂರಲ್ಲಿ ಆರಾಮಾಗಿರ್ಬೋದು. ಎಲ್ಲಿಂದ ಎಲ್ಲಿಗೆ ಬೇಕಾದ್ರೆ ಬೇಕಾದ್ರೆ 10 ನಿಮಿಷದಲ್ಲಿ ನಾವು ಟ್ರಾವೆಲ್ ಮಾಡ್ಬೋದು. ಅಷ್ಟೇ ಅಲ್ಲ, ಆಕ್ಚುಲಿ ಮೈಸೂರಲ್ಲಿ ನೋಡುವಂತ ಜಾಗಗಳು ಸಾಕಷ್ಟು ಇದೆ. ಹೌದು. ನಮ್ಮ ಬೆಂಗಳೂರಲ್ಲಿ ಒಂದು ಜಾಗ ನೋಡ್ಬೇಕು ಅಂತಂದ್ರೆ ಒಂದ್ ದಿನ ಫುಲ್ ಅದಕ್ಕೆ ಇಡ್ಬೇಕಾಗತ್ತೆ. ನಮ್ಮ ಮೈಸೂರಲ್ಲಿ ಹಂಗಲ್ಲ, ಒಂದ್ ದಿನ ಆಚೆ ಹೋದ್ರೆ ಸಾಕು, ಎಲ್ಲ ಸುತ್ತಾಕೊಂಡು ಇದನ್ನ ಹುರ್ಕೊಂಡಾದ್ಮೇಲೆ ಇಡ್ಸ್ಕೋಬೇಕು. ಇದನ್ನ ಇನ್ನೊಂದು ಪ್ಲೇಟ್ ಬೇಕು. ಇದು ಗೋಡಂಬಿ ಮತ್ತೆ ಬಾದಾಮಿನ ಕ್ಲೀನಾಗಿ ಹುರ್ಕೋಬೇಕು. ಇದಕ್ಕೆ ಹಾಕೋಬೇಕಾ ಅಥವಾ ಇದನ್ನ ಬಟ್ಲಿಗೆ ಹಾಕೊಳ್ಳ? ಇಲ್ಲ, ಅದಕ್ಕೆ ಹಾಕೋಬೇಕು. ಒಂಚೂರು ಗೋಲ್ಡನ್ ಬ್ರೌನ್ ಆಗ್ತದಂಗೆ ತಕ್ಕೋಬೇಕು. ಹೌದು. ನೆಕ್ಸ್ಟ್ ಸಕ್ಕರೆನ ನುಣ್ಣಗೆ ರುಬ್ಕೋಬೇಕು. ಪುಡಿ ಮಾಡ್ಕೋಬೇಕು ಸಕ್ಕರೆನ. ಪುಡಿ ಆಗಿದೆ. ಸಕ್ಕರೆ ಪುಡಿನ ಹುರುಗಡ್ಲೆ ಮತ್ತೆ ಬಾದಾಮಿ ಗೋಡಂಬಿ ಹಾಕಿದೀವಲ್ಲ, ಬಟ್ಲಿಗೆ ಹಾಕೊಂಡ್ಬಿಡೋಣ. ಬಟ್ಲಿಗೆ ಹಾಕೊಂಡ್ಬಿಡ. ಸೊ ರುಬ್ಕೊಂಡು ಹುರ್ಕೊಂಡಿರುವಂತ ಕಡಲೆ ಹಿಟ್ಟು, ಹುರ್ಕೊಂಡಿರುವಂತ ಗೋಡಂಬಿ, ಬಾದಾಮಿ, ಸಕ್ಕರೆ, ಸಕ್ಕರೆ ಪುಡಿ ಮಾಡ್ಕೊಂಡಿರೋ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೆ ಯಾಲಕ್ಕಿ ಪುಡಿ. ಸಕ್ಕರೆ ಪುಡಿ ಜೊತೆಗೆ ತುಪ್ಪ ಹಾಕೊಂಡು ಉಂಡೆ ಮಾಡ್ಕೋಬೇಕು.
ಫುಲ್ ರಿಚ್ ಸ್ವೀಟ್ ಇದು. ಹ್ಮ್, ವಾಸನೆ ಬರ್ತಾ ಇದೆಯಲ್ಲ ಗಮ್ ಅಂತ. ನಾನ್ ಚಿಕ್ಕದ್ರಲ್ಲಿದ್ದಾಗ ಈ ಗಣಪತಿ ಹಬ್ಬದಲ್ಲಿ ಈ ಸಕ್ಕರೆ ಕಡಲೆ ಕೊಡೋರಲ್ಲ, ಹೌದು, ಕಾಯ್ತಾ ಇರ್ತಿದ್ದೆ. ಹಂಗೆ ನಾನು ಈ ಶ್ರಾವಣ ಬಂದಾಗ ಈ ದೇವಸ್ಥಾನದಲ್ಲಿ ಪುಳಿಯೋರೆ ಕೊಡ್ತಾ ಇದ್ದೆ, ಅದಕ್ಕೆ ತುಂಬಾ ಕಾಯ್ತಾ ಇದ್ದೀನಿ. ಅದೇನ್ ಗೊತ್ತಾ, ಮನೇಲಿ ಏನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡಿದ್ರು ಆ ಹಬ್ಬಕ್ಕೆ ಅಂತ ಮಾಡಿದಾಗ ಅಥವಾ ದೇವ್ರಿಗೆ ಅಂತ ಮಾಡಿದಾಗ ಬರೋ ಟೇಸ್ಟ್ ಬರೋದೇ ಇಲ್ಲ. ಹೌದು, ನಾರ್ಮಲ್ ಆಗಿ ಮಾಡಿದಾಗ. ಸರ್ವಿಂಗ್ ಪ್ಲೇಟ್ ಕೊಡ್ಲಾ? ಹೌದು, ಒಂದು ಪ್ಲೇಟ್. ಸ್ವಲ್ಪ ಈ ಬೇಸನ್ ಲಡ್ಡು ತರ ಬರೋದಲ್ಲ ಇದು? ಹೌದು. ಈ ಹಬ್ಬ ಟೈಮಲ್ಲೆಲ್ಲ ಏನಾದ್ರು ಸ್ವೀಟ್ಸ್ ಮಾಡ್ಬೇಕು ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಿದ್ದಾರೆ, ಬೇಗ ಆಗುತ್ತೆ, ತುಂಬಾ ಬೇಗ. ವೆರಿ ಸಿಂಪಲ್. ಹೌದು, ಯೂಶುವಲಿ ಲಡ್ಡುಗಳು ಅಂತಂದ್ರೆ ಪಾಕ ತಕ್ಕೋಬೇಕು ಅಥವಾ ಲೈಕ್ ಯು ನೋ ಲಾಂಗ್ ಪ್ರೊಸೀಜರ್ ಇರುತ್ತೆ. ಇದರ ಮೇಲೆ ಒಂದು ನಾಲ್ಕು ದ್ರಾಕ್ಷಿ, ಉರಿ ಲಡ್ಡು ಸಿದ್ಧ ಆಗಿದೆ. ಟೇಸ್ಟ್ ಮಾಡೋಣ ಪ್ರತಾಪ್. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಬಿಡು. ಆ ಸ್ವೀಟ್ ಕೂಡ ಕರೆಕ್ಟ್ ಆಗಿ ಹಾಕಿದೆ, ಜಾಸ್ತಿ ಸ್ವೀಟ್ ಸ್ವೀಟು ಇಲ್ಲ, ತುಂಬಾ ಸಪ್ಸಪ್ಪೇನು ಇಲ್ಲ. ಅಲ್ಲ, ಯಾವುದು ಕೆಸೇಜ್ ಬೇಕು ಅಷ್ಟು ಹಾಕೋದ್ರೆ ತುಂಬಾ ಚೆನ್ನಾಗಿ. ತಿಳ್ಕೊಂಡ್ರಿ ಅಲ್ವಾ, ಲೈಫಲ್ಲಿ ಮುಂದೆ ಬರ್ತೀಯಾ. ಥ್ಯಾಂಕ್ ಯು. ಹುರಿ ಲಾಡು ಮಾಡೋ ವಿಧಾನ ಇದು. ಹುರಿಗಡ್ಲೆಯನ್ನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ಬಾಣಲೆಗೆ ತುಪ್ಪ ಹಾಕಿ ಕಾದ ನಂತರ ಹುರಿಗಡ್ಲೆ ಪುಡಿಯನ್ನ ಹಾಕಿ ಹೊಂಬಣ್ಣ ಬರೋವರೆಗೂ ಹುರಿದ್ಕೊಳ್ಳಿ. ಇದನ್ನ ಒಂದು ಬೌಲ್ಗೆ ಹಾಕಿ ಈ ಮಿಶ್ರಣಕ್ಕೆ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ, ಗೋಡಂಬಿ, ಬಾದಾಮಿಯನ್ನ ಹಾಕಿ ಅದಕ್ಕೆ ಸಕ್ಕರೆ ಪುಡಿ, ತುಪ್ಪ ಸೇರಿಸಿ ಉಂಡೆ ಕಟ್ಟಿ ಸರ್ವಿಂಗ್ ಪ್ಲೇಟ್ನಲ್ಲಿ ಇಟ್ಟು ಡ್ರೈ ಫ್ರೂಟ್ಸ್ನಿಂದ ಅಲಂಕರಿಸಿದರೆ ರುಚಿಕರವಾದ ಹುರಿ ಲಾಡು ರೆಡಿ. ಫ್ರಿಡ್ಜ್ನಲ್ಲಿ ಐಸ್ ಕಟ್ಕೋಬಾರದು ಅಂತಂದ್ರೆ ಒಂದು ಬಟ್ಲಿಗೆ ಉಪ್ಪನ್ನ ಹಾಕಿ ಫ್ರಿಡ್ಜ್ನ ಒಂದು ಮೂಲಿನಲ್ಲಿ ಇಡೋದ್ರಿಂದ ಫ್ರಿಡ್ಜ್ನಲ್ಲಿ ಐಸ್ ಕಟ್ಟೋದಿಲ್ಲ. ಸೊ ಪ್ರತಾಪ್, ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಾನು ಬಂದು 7 ವರ್ಷ ಆಯ್ತು. ಯಾವುದು ನಿನ್ನ ಫಸ್ಟ್ ಸೀರಿಯಲ್? ನನ್ನ ಫಸ್ಟ್ ಸೀರಿಯಲ್ ಬಂದು ಲಕ್ಷ್ಮಿ ಅಂತ. ಹೇಗೆ ನೀನು ಇಂಡಸ್ಟ್ರಿಗೆ ಬಂದಿದ್ದು? ನಿಮಗೆ ಏನಾದ್ರು ಥಿಯೇಟರ್ ಬ್ಯಾಕ್ಗ್ರೌಂಡ್ ಇದೆಯಾ? ನನಗೆ ಮೊದಲಿಂದಲೂ ನಾಟಕದಲ್ಲಿ ಆಕ್ಟ್ ಮಾಡಬೇಕು ಅಂತ ತುಂಬ ಆಸೆ. ಅದರಿಂದಲೇ ನಾಟಕ ಮಾಡಬೇಕು ಅಂತ ಅನ್ಕೊಂಡಂಗೆ ರಂಗಾಯಣದಲ್ಲಿ ಮಲೆಗುಳಲಿ ಮದುಮಗಳು ಅಂತ ನಾಟಕ ಮಾಡ್ತಾ ಇದ್ದೆ. ಟೋಟಲ್ ನಾಟಕಕ್ಕೆ ಬೇಕಾಗಿದ್ದು 70 ಜನ. 20 ಜನ ರಂಗಾಯಣದವರು, 50 ಜನ ಎಕ್ಸ್ಟ್ರಾ ಕಲಾವಿದರು ಬೇಕಾಯ್ತು, ಸಹ ಕಲಾವಿದರು. ಅದ್ರಲ್ಲಿ ನಾನು ಹೋಗಿ ನಾಟಕ ಮಾಡಿದ್ದೀನಿ. ನಾನು ಒಂದು 5 ಕ್ಯಾರೆಕ್ಟರ್ ಮಾಡಿದ್ದೆ ಆಕ್ಟಿಂಗ್ ಅಲ್ಲಿ, ನಾಟಕದಲ್ಲಿ. ತುಂಬಾ ಚೆನ್ನಾಗಿತ್ತು ನಾಟಕ, ನೀವು ನೋಡ್ಬೇಕಾಗಿತ್ತು. ಈಗ ಮತ್ತೆ ಮಲೆಗಳಲ್ಲಿ ಮದುಮಗಳು, ಅದರಿಂದ ಹಂಗೆ ಇಂಡಸ್ಟ್ರಿಗೆ ಎಂಟ್ರಿ ಆಗಿದೆ. ಸೊ ಫಸ್ಟ್ ಮಲೆಗಳಲ್ಲಿ ಮದುಮಗಳಿಗೆ ನೀವು ಅಭಿನಯ ಮಾಡಿದ್ದು ನಾಟಕಕ್ಕೆ? ಹೌದು, ಖಂಡಿತ. ಸೊ ನಾಟಕದ ಮೂಲಕ ಸೀರಿಯಲ್ಗೆ ಪಾದಾರ್ಪಣೆ. ಹೌದು, ಖಂಡಿತ. ಸಿನಿಮಾಗಳು ಕೂಡ ಮಾಡಿದಿರಿ? ಹೌದು, ಸಿನಿಮಾ ಮಾಡಿದ್ದೀನಿ, 2 ಸಿನಿಮಾ ಮಾಡಿದ್ದೀನಿ. ಒಂದು ತಾಕತ್ ಅಂತ ದುನಿಯಾ ವಿಜಯ್ ಅವ್ರ ಜೊತೆ, ಇನ್ನೊಂದು ಪ್ರೇಮಿಸಂ ಅಂತ ರತ್ನಜ ಅವ್ರ ಡೈರೆಕ್ಷನ್. ಸೊ ಸಿನಿಮಾ, ಸೀರಿಯಲ್, ನಾಟಕ ಯಾವ್ದು ಬೆಸ್ಟ್? ನನ್ನ ಪ್ರಕಾರ ನಾಟಕ. ನಾಟಕ, ನಾಟಕ. ಸಿನಿಮಾ, ಸೀರಿಯಲ್ ಎರಡರಲ್ಲಿ? ಎರಡೂ ಬೇಕು, ಎರಡೂ ಬೇಕು, ಎರಡೂ ಬೇಕು. ಬರಿ ಸೀರಿಯಲ್ ಬರಿ ಸಿನಿಮಾ ಅಂತಿಲ್ಲ, ಆ ತರ ಏನಿಲ್ಲ, ಯಾವ್ದಿದ್ರೂ ಓಕೆ. ಸೊ ಚಿಕ್ಕದ್ರಿಂದಾನು ನೀವು ನಾಟಕ ಮಾಡಬೇಕು ಅಂತ, ನಾನು ಆರ್ಟಿಸ್ಟ್ ಆಗ್ಬೇಕು, ನಾನು ಲೈಕ್ ಏನೋ ಹೀರೋ ಆಗ್ಬೇಕು ಅಥವಾ ನಾನು ನಟನೆ ಮಾಡಬೇಕು ಅಂತ ಅನ್ಕೊಂಡಿದ್ರ ಅಥವಾ? ಇಲ್ಲ, ಖಂಡಿತ ನಾನು ಆಗ ಅನ್ಕೊಂಡಿರ್ಲಿಲ್ಲ. ನಾನು ಒಬ್ಬ ಕಮರ್ಷಿಯಲ್ ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡಿದ್ದೆ. ರೈಟಿಂಗ್ಸ್, ಫಿಗರ್ಸ್ ಬರೆಯೋದು, ಹೋಲ್ಡಿಂಗ್ಸ್ ವರ್ಕ್ ಮಾಡ್ತಾ ಇದ್ದೆ ನಾನು. ಇದು ಬಿಫೋರ್ ನಾನು ಕೆಲಸ ಮಾಡ್ತಾ ಇದ್ದಿದ್ದೆ ಆರ್ಟಿಸ್ಟ್ ಆಗಿ ಮಾಡ್ತಾ ಇದ್ದೆ. ರೈಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದೆ, ಲೆಟರ್ಸ್ ರೈಟಿಂಗ್ ಮಾಡೋದು, ಪೇಂಟಿಂಗ್ ಮಾಡೋದು, ಆ ಕೆಲಸ ಮಾಡ್ತಾ ಇದ್ದೆ. ಅದ್ರ ಜೊತೆಗೆ ನಾನು ರಂಗಾಯಣದಲ್ಲಿ ಬ್ಯಾಕ್ ಸ್ಟೇಜ್ ವರ್ಕ್ ಕಲಿಯಕ್ಕೆ ಹೋಗಿದ್ದೆ ನಾನು ಫಸ್ಟ್. ಓಕೆ. ಆ ವರ್ಕ್ ಕಲಿಯಕ್ಕೆ ಹೋದಾಗ ಅವ್ರು ಮಾಡ್ತಾ ಇದ್ದಿದ್ದು ಆಕ್ಟಿಂಗ್ ಎಲ್ಲ ನೋಡಿಕೊಂಡು ನನಗೂ ಇಂಟ್ರೆಸ್ಟ್ ಬಂತು, ನಾವ್ಯಾಕೆ ಟ್ರೈ ಮಾಡ್ಬೋದು, ನಾವೊಂದ್ಸಲ ಪ್ರಯತ್ನ ಮಾಡೋಣ, ಪ್ರಯತ್ನ ಮಾಡೋಣ ಅನ್ಕೊಂಡು ಇಲ್ಲಿ ತನಕ ಬಂದಿದ್ದೀನಿ ಪ್ರಯತ್ನ ಮಾಡ್ಕೊಂಡು. ಅಕಸ್ಮಾತ್ ಪ್ರತಾಪ್ ಆಕ್ಟರ್ ಆಗಿಲ್ಲ ಅಂದ್ರೆ ಏನಾಗ್ತಿದ್ರು? ಒಳ್ಳೆ ಪೇಂಟರ್ ಆಗ್ತಾ ಇದೆ. ಒಳ್ಳೆ ಪೇಂಟರ್ ಆಗ್ತದೆ. ಸೊ ನಾನು ಇವಾಗ ಹಿಂಗೆ ನಿಂತ್ಕೊಂಡು ನನ್ನ ಇದೇ ತರ ಚಿತ್ರ ಬಿಡಿಸ್ತೀರಾ? ಅಷ್ಟೆಲ್ಲ ಎಷ್ಟೊತ್ತಂಗ ನಿಂತ್ಕೋತೀರಾ ನೀವು? ಹಂಗೆ ನಾನು 1 hour ಬೇಕಾದ್ರೆ ನಿಂತ್ಕೋತೀನಿ, 2 hours ಬೇಕಾದ್ರೆ. ಖಂಡಿತ, ಖಂಡಿತ ಬಿಡಿಸ್ತೀನಿ. ಡೆಫಿನೆಟ್ಲಿ, ಖಂಡಿತ. ಸೊ ಪ್ರತಾಪ್, ನೆಕ್ಸ್ಟ್ ಏನ್ ರೆಸಿಪಿ ಮಾಡ್ಕೊಡ್ತಿದ್ಯಾ? ಸ್ಟ್ರಾಲೈನ್ ಜ್ಯೂಸ್ ಅಂತ. ಸ್ಟ್ರಾಲೈನ್ ಜ್ಯೂಸ್? ಹೌದು. ಆಲ್ ರೈಟ್, ಸ್ಟ್ರಾಲೈನ್ ಜ್ಯೂಸ್ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್? ಸ್ಟ್ರಾಲೈನ್ ಜ್ಯೂಸ್ ಬೇಕಾಗಿರೋ ಸಾಮಗ್ರಿಗಳು: ಸ್ಟ್ರಾಬೆರಿ, ನಿಂಬೆ ರಸ, ಆರೆಂಜ್ ಜ್ಯೂಸ್ ಮತ್ತು ಸಕ್ಕರೆ. ಫಸ್ಟು ಸ್ಟ್ರಾಬೆರಿನ ಕಟ್ ಮಾಡಿದ್ದೀನಿ, ಇದನ್ನ ಫಸ್ಟು ಗ್ರೈಂಡ್ಗೆ ಹಾಕೋಣ. ಓಕೆ. ಎಸ್ಪೆಷಲಿ ಈ ಬಿಸಿಲಿಗೆ ಟ್ಯಾನ್ ಎಲ್ಲ ಆಗಿದ್ರೆ ಈ ತರ ಸ್ಟ್ರಾಬೆರಿನ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಮೊಸರನ್ನ ಕಲ್ಸ್ಕೊಂಡು ಟ್ಯಾನ್ ಆಗಿರೋ ಜಾಗದಲ್ಲಿ ಪ್ಯಾಕ್ ಆಗಿ ಅಪ್ಲೈ ಮಾಡಿ ತೊಳೆಯೋದ್ರಿಂದ ಟ್ಯಾನ್ ಎಷ್ಟೋ ರಿಮೂವ್ ಆಗುತ್ತೆ. ಸ್ಟ್ರಾಬೆರಿ ಮಿಕ್ಸಿಲ್ ಗ್ರೈಂಡ್ ಆದ್ಮೇಲೆ
ಆರೆಂಜ್ ಜ್ಯೂಸ್, ಕಿತ್ತಳೆ ಹಣ್ಣು ಎಷ್ಟು ಬೇಕಷ್ಟು ರಸ ಹಾಕು. ಈ ಜೊತೆಗೆ ಒಂದು ನಿಂಬೆಹಣ್ಣು. ಸೊ ಕಿತ್ತಳೆ ರಸಕ್ಕೆ ನಿಂಬೆಹಣ್ಣು. ಹೌದು. ಸ್ಟ್ರಾಬೆರಿನ ರುಬ್ಕೊಂಡು ಅದಕ್ಕೆ ಆರೆಂಜ್ ಜ್ಯೂಸ್ ಹಾಕೊಂಡು ಅದ್ರ ಜೊತೆಗೆ ಒಂದು ಲೆಮನ್ ಹಾಕೋಬೇಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ. ಐಸ್ ಕೋಲ್ಡ್ ವಾಟರ್ ಹಾಕ್ಲಾ? ಹ್ಮ್ ಹಾಕಿ. ಸಕ್ಕರೆ ರುಬ್ಕೋಬೇಕಾ? ಹೌದು. ಇದಕ್ಕೆ ಕೋಲ್ಡ್ ವಾಟರ್ ಹಾಕೋಬೇಕು. ಸೊ ಒಂಥರ ಸ್ಟ್ರಾಬೆರಿ ಕಾಕ್ಟೇಲ್ ಅಲ್ಲ ಇದು. ಸ್ಟ್ರಾಬೆರಿ, ಲೆಮನ್ ಅಂಡ್ ಆರೆಂಜ್ ಎಲ್ಲ ಹಾಕೋತಾ ಇದೀವಿ. ಸರ್ವಿಂಗ್ ಗ್ಲಾಸ್ ಕೊಡ್ಲಾ? ಸ್ಟ್ರಾಲೈನ್ ಜ್ಯೂಸ್. ಸ್ಟ್ರಾಲೈನ್ ಜ್ಯೂಸ್ ರೆಡಿ ಆಗಿದೆ. ಅದರ್ವೈಸ್ ಸ್ಟ್ರಾಬೆರಿ ಮಾಕ್ಟೇಲ್ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋಣ ತಗೊಳ್ಳಿ. ಹೇಗಿದೆ ನಮ್ಮ ಅವರೇ? ಫಸ್ಟ್ ಕ್ಲಾಸ್ ಆಗಿದೆ. ಪರ್ಫೆಕ್ಟ್ ಕಾಂಬಿನೇಷನ್ ಆಫ್ ಫ್ರೂಟ್ಸ್. ಕಿತ್ತಳೆ ಹಣ್ಣು ತೊಗೊಂಡು ಮತ್ತೆ ನಿಂಬೆ ಹಣ್ಣು ಹೇಗೆ ಹೋಗುತ್ತೋ ಏನೋ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಪರ್ಫೆಕ್ಟ್. ತುಂಬ ಚೆನ್ನಾಗಿದೆ ಕಾಂಬಿನೇಷನು ಆ್ಯಂಡ್ ವೆರಿ ಟೇಸ್ಟಿ. ಸಕ್ಕರೆ ಕೂಡ ಕರೆಕ್ಟಾಗಿ ಹಾಕಿದ್ದೀರಿ. ತುಂಬ ಜಾಸ್ತಿ ಹಾಕ್ಬಿಟ್ರೆ ಸಕ್ಕರೆ ಯೂಶ್ವಲ್ ಆಗಿ ಆ ಫ್ರೂಟ್ ಫ್ಲೇವರ್ ಕಳ್ಕೊತೀವಿ. ಖಂಡಿತ. ಸೊ ಶುಗರ್ ಕೂಡ ಕರೆಕ್ಟಾಗಿ ಹಾಕಿದ್ಯಾ? ವೆರಿ ಗುಡ್, ಥ್ಯಾಂಕ್ ಯು. ಸ್ಟ್ರಾಲಿನ್ ಜ್ಯೂಸ್ ಮಾಡೋದು ಹೇಗಂದ್ರೆ, ಸ್ಟ್ರಾಬೆರಿಗೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ಅದನ್ನ ಬೌಲ್ಗೆ ಹಾಕೊಳ್ಳಿ. ಇನ್ನೊಂದು ಬೌಲ್ನಲ್ಲಿ ಆರೆಂಜ್ ಜ್ಯೂಸ್, ನಿಂಬೆ ರಸ ಹಾಕಿ ತಿರುವಿ ಅದನ್ನು ಸ್ಟ್ರಾಬೆರಿ ರಸಕ್ಕೆ ಸೇರಿಸಿ. ಈ ಮಿಶ್ರಣಕ್ಕೆ ಸಕ್ಕರೆ ಹಾಕಿ ತಂಪಾದ ನೀರು ಸೇರಿಸಿದರೆ ಸ್ಟ್ರಾಲಿನ್ ಜ್ಯೂಸ್ ಸವಿಯಬಹುದು. ಬಟಾಣಿಯಲ್ಲಿನ ಪೌಷ್ಟಿಕಾಂಶತೆ ಹೆಚ್ಚಾಗಬೇಕು ಅಂತಂದ್ರೆ ಬಟಾಣಿನ ಹೆಚ್ಚಿಗೆ ಕಾಲ ನೀರಿನಲ್ಲಿ ನೆನೆಸಿಡೋದ್ರಿಂದ ಅದರಲ್ಲಿರೋ ವಿಟಮಿನ್ಸ್ ಹೆಚ್ಚಾಗುತ್ತೆ, ಹೀಗೆ ಅದರ ಪೌಷ್ಟಿಕಾಂಶತೆ ಕೂಡ ಹೆಚ್ಚುತ್ತೆ. ಹ್ಮ್. ಸೊ ನೆಕ್ಸ್ಟ್ ರೆಸಿಪಿ ಏನು? ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಪುದೀನ ಚಿಕನ್ ಡ್ರೈ ಮಾಡ್ತಾ ಇದ್ದೀನಿ. ಪುದೀನ ಚಿಕನ್ ಡ್ರೈ? ಚಿಕನ್ ಡ್ರೈ. ಸೊ ನಾನ್ ವೆಜಿಟೇರಿಯನ್ಸ್ ಗೆ ಸ್ಪೆಷಲ್ ರೆಸಿಪಿ. ಹೌದು. ಪುದೀನ ಚಿಕನ್ ಡ್ರೈ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್? ಪುದೀನ ಚಿಕನ್ ಡ್ರೈ ಬೇಕಾಗಿರೋ ಸಾಮಗ್ರಿಗಳು ಚಿಕನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಪುದೀನ ಪೇಸ್ಟ್, ಉಪ್ಪು, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು ಮತ್ತು ಎಣ್ಣೆ. ಸೊ ಫಸ್ಟ್ ಚಿಕನ್ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು. ಫಸ್ಟ್ ಚಿಕನ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಫುಲ್ ಕುಕ್ ಮಾಡ್ಕೋಬೇಕಾ ಅಥವಾ ಹಾಫ್ ಕುಕ್? ಇಲ್ಲ, ಫುಲ್ ಕುಕ್ ಮಾಡ್ಕೋಬೇಕು. ಓಕೆ. ಅದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು. ಸೊ ಮನೇಲಿ ನಾನ್ ವೆಜ್ ಚೆನ್ನಾಗಿ ಮಾಡಿದ್ಯಾರು? ಎಲ್ಲ ಅಕ್ಕನೇ. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ಎಲ್ಲ ಕಲ್ತಿದ್ದೀರಾ? ಅಕ್ಕ ಹೌದು. ಅಕ್ಕ ಏನೇನು ಮಾಡ್ತಾರೆ ಅಡುಗೆ? ನಾನು ಮನೇಲಿ ಫ್ರೀಜ್ದಾಗ ಅದೇ ಕೆಲಸ ಮಾಡೋದು. ಅಕ್ಕ ಯಾವ ರೀತಿ ಅಡುಗೆ ಮಾಡ್ತಾರೆ ಹೋಗಿ ನೋಡ್ಕೊಳ್ಳೋದು. ಸೊ ಅಡುಗೆ ಅಂದರೆ ಇಂಟ್ರೆಸ್ಟ್ ಇದೆ? ತುಂಬ ಇಂಟ್ರೆಸ್ಟ್ ಇದೆ. ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ಪ್ರತಾಪ್? ಫ್ರೀ ಟೈಮಲ್ಲಿ ಕ್ರಿಕೆಟ್ ಆಡೋದು ತುಂಬ. ಕ್ರಿಕೆಟ್ ಆಡೋದು ಇಷ್ಟ? ಕ್ರಿಕೆಟ್ ಆಡ್ತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೆಣಸಿನಕಾಯಿ ಮತ್ತು ಪುದೀನ. ಮೆಣಸಿನಕಾಯಿ ಮತ್ತು ಪುದೀನ ಪೇಸ್ಟ್. ಪುದೀನ ಪೇಸ್ಟ್ ಹಾಕೋಬೇಕು. ಇದು ನಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೋಬೋದು. ಆ ಮಸಾಲೆ ಹಿಡಿಯೋ ತನಕ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋತಾರೆ. ಓಕೆ. ಚಿಕನ್ ಅಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಸೊ ಆಲ್ಮೋಸ್ಟ್ ಬ್ರೌನಿಶ್ ಆಗಿದೆ ಅಲ್ಲ? ಹೌದು. ಇದಕ್ಕೆ ಇದನ್ನ ತೆಗೆದು ಒಂದು ಪ್ಲೇಟ್ ಹಾಕೋಬೇಕು. ಪೆಪ್ಪರ್ ಪೌಡ್ರು ಪ್ಲೇಟ್ ಅನ್ನ ಹಾಕಬೇಕು. ಪ್ಲೇಟ್ ಮೇಲೆ ಹಾಕೋಬೇಕು. ಇದರ ಮೇಲೆ ಸ್ವಲ್ಪ ಪೆಪ್ಪರ್ ಹಾಕಬೇಕು. ಸೊ ಲಾಸ್ಟ್ಲಿ ಒಂಚೂರು ಬ್ಲ್ಯಾಕ್ ಪೆಪ್ಪರ್ ಪೌಡರ್. ಹೌದು.
ಇದಕ್ಕೆ ಕೊನೆಯದೇ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಲರ್ಫುಲ್ ಆಗಿ ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಪುದೀನ ಚಿಕನ್ ಡ್ರೈ, ಪುದೀನ ಚಿಕನ್ ರೆಡಿ ಆಗಿದೆ. ಟೇಸ್ಟ್ ಮಾಡೋದಕ್ಕೆ ಮುಂಚೆ ಸರ್ಪ್ರೈಸ್. ಸರ್ಪ್ರೈಸ್? ಕಾರ್ಯಕ್ರಮ ನೋಡಿದ್ಯಲ್ವಾ? ಹ್ಮ್, ನೋಡಿದೀನಿ. ಯಾರು ಬರಬಹುದು ಅಂತ ಅನಿಸ್ತಾ ಇದೆ? ಗೊತ್ತಿಲ್ವಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ. ನಿಮ್ಮ ಮಿಸ್ಸಸ್ ಎಲ್ಲಿದ್ದಾರೆ? ಮಿಸ್ಸಸ್ ಊರ್ಗೆ ಹೋಗಿದ್ದಾರೆ. ಅವ್ರು ಬರೋದಂತ ಕನ್ಫರ್ಮ್? ಎಸ್, ಮಾಡ್ತಾ ಇರು. ನಾನಂತೂ ಯಾರು ಅಂತ ಹೇಳಲ್ಲ, ಕಣ್ಣಿಗೆ ಬಟ್ಟೆ ಕಟ್ತೀನಿ. ಪ್ರತಾಪ್ ರೆಡಿನಾ? ರೆಡಿ. ಹಾ, ರೆಡಿ ಸರ್ಪ್ರೈಸ್ಗೆ. ಖಂಡಿತ. ನಿನ್ನ ಸರ್ಪ್ರೈಸ್ ಹಿಯರ್ ಇಟ್ ಇಸ್. ಅಕ್ಕ, ಅಕ್ಕನೇ ಕರೆಸ್ಬಿಟ್ಟಿದ್ದೀರಾ? ಬನ್ನಿ ಅಕ್ಕ. ಅಕ್ಕ ಹಾಯ್. ಇವ್ರು ನಮ್ಮ ಅಕ್ಕ ಸುಮಲತಾ ಅಂತ, ಅವ್ರ ಮಗಳು ನಿಶಾ, ಚಿರಂಜೀವಿ. ಹಾಯ್. 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 ಹಾಯ್ ಅನ್ಬೇಕು, ನಾಚ್ಕೋಬಾರ್ದು. ಅಕ್ಕ ಹೇಗಿದ್ದೀರಿ? ನೀವು ಹೇಳ್ಕೊಟ್ಟಿರೋ ರೆಸಿಪೀಸೆ ಸೊ ಚೆನ್ನಾಗಿ ಮಾಡಿದ್ರು, ತುಂಬಾ ಚೆನ್ನಾಗಾಗಿತ್ತು. ಇವಾಗ ಪುದೀನಾ ಚಿಕನ್ ಮಾಡಿದ್ದಾರೆ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳ್ಬೇಕು. ಓಕೆನಾ? ಟೇಸ್ಟ್ ಮಾಡ್ಬೇಕು ನಿಶಾ. ಹಾ, ನಿಶಾ ಏ ಪಾಪ ಅಷ್ಟು ಬಿಸ್. ನೀವು ಟೇಸ್ಟ್ ಮಾಡಲ್ವಾ? ಇಲ್ಲ, ನಾನ್ ಚಿಕನ್ ತಿನ್ನಲ್ಲ. ಓ ಓಕೆ. ಹೇಗಾಗಿದೆ? ತುಂಬಾ ಚೆನ್ನಾಗಿದೆ. ಪುದೀನಾ ಚಿಕನ್ ಡ್ರೈ ಮಾಡೋದು ಹೀಗೆ. ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಪುದೀನಾ ಪೇಸ್ಟ್ ಹಾಕಿ ಬಾಡಿಸಿ ಇದಕ್ಕೆ ಬೆಂದ ಚಿಕನ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಬೆಂದ ನಂತರ ಬೌಲ್ಗೆ ಹಾಕಿ ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಪುದೀನಾ ಚಿಕನ್ ಡ್ರೈನ ನೀವು ಸವಿಬಹುದು. ಮತ್ತೊಮ್ಮೆ ತಂಡದ ಕಡೆಯಿಂದ ಟು ಆಲ್ ಆಫ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಮೈ ಪ್ಲೇಜರ್. ಬಾಯ್ ಬಾಯ್. ಇವತ್ತು ಪ್ರತಾಪ್ ಅವರು ಮಾಡಿರೋ ರೆಸಿಪೀಸ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಬ್ಬ ಸ್ಟಾರ್ ಜೊತೆ ಇನ್ನಷ್ಟು ಹೊಸ ರೆಸಿಪೀಸ್ ನೊಂದಿಗೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಇದು ಕನ್ನಡಿಗರ ಮನೆಗೆದ್ದ ಅಡುಗೆ ಮನೆ ಸ್ಟಾರ್ ಸವಿರುಚಿ. ಸಖತ್ ಫುಡ್ಡು, ಸಿಕ್ಕಾಪಟ್ಟೆ ಫನ್.